ಪಾರಿವಾಳಗಳಿಗೆ ಊಟ ಹಾಕ್ತಾರೆ ಪ್ಯಾಲೇಸ್ ಮುಂದೆ, ಪ್ಯಾಲೇಸ್ ಕೋಟೆ ಆಂಜನೇಯ ದೇವಸ್ಥಾನದ ಮುಂದೆ. ಅಲ್ಲ ಹುಡುಗ ಒಬ್ಬ ಇದ್ದಾನೆ, ನಾನು ಕರಿತೀನಿ ಅವನ್ನ. ಅವಾಗಿಂದ ಇಲ್ಲಿ ಪಾರಿವಾಳಗಳು ಬಂದು ಕುತ್ಕೊಂಡಾಗ ಜನ ಫೋಟೋ ತಗೊಳಕ್ಕೆ ಏನು ಮಾಡ್ತಿದ್ದಾರೆ, ಇದು ಆರ್ಸಕ್ಕೆ ಮಧ್ಯದಲ್ಲಿ ನಡ್ಕೊಂಡು ಬರ್ತಿದ್ದಾರೆ. ಆ ಹುಡುಗ ಪಾಪ ಅವಾಗಿಂದ ಹೇಳ್ತಿದ್ದಾನೆ, ನಿಮ್ಮ ಊಟಕ್ಕೆ ತಟ್ಟೆ ಕಾಲಿಟ್ಬಿಟ್ಟು ಯಾರಾದರೂ ಕೊಟ್ಟರೆ ತಿಂತೀರಾ, ಪಾರಿವಾಳಗಳು ಅದು ಚಪ್ಪಲಿ ಹಾಕೊಂಡು ಎಕ್ತುಳಿದೆ ಬರಿಗಾಲಲ್ಲಿ ಬನ್ನಿ ಅಂತ ಕೇಳ್ತಾ ಇಲ್ಲ. ಆ ಹುಡುಗನ ಕರಿತೀನಿ ನೋಡಿ ಇವಾಗ. ಸೊ ಇದೇ ಹುಡುಗನ ಊಟ ಮಾಡೋಕ್ಕೆ ಚಪ್ಪಲಿ ಎಲ್ಲ ತುಳಿತಾರೆ, ಅದೇ ಅವ್ರು ಊಟ ಮಾಡುವಾಗ ಚಪ್ಪಲಿ ತುಳಿದ್ರೆ ಏನು ಹೆಂಗಂಗೆ ಮಾತಾಡ್ತಾರೆ, ಆ ಪಾರಿವಾಳ ಮಾತಾಡಕ್ಕೆ ಬರಲ್ಲ, ಆ ಚಪ್ಪಲಿ ಎಲ್ಲ ತುಳಿದ್ಬಿಟ್ಟು ಅವ್ರು ತಿಂತವೆ, ಅವ್ರು ತಿಂತಾರ ಬಡ ಏನೇನೋ ಮಾಡ್ತಾರೆ, ಅದೇ ಅವ್ರು ಊಟ ಮಾಡ್ತಾರೆ ಹಂಗೆ ಚಪ್ಪಲಿ ತುಳ್ಕೊಂಡು ಊಟ ಮಾಡ್ತಾರ ತೂ ಈ ಜನ ಇವರೆಲ್ಲ ಅಲ್ಲಿಂದ ಬಂದವರು. ಸೊ ಎಜುಕೇಟೆಡ್ ಏನೇನೋ ಹೇಳ್ತಾರೆ, ಬಟ್ ಈ ಹುಡುಗನಿಗಿರೋ ಕಾಮನ್ ಸೆನ್ಸ್ ಅವ್ರಿಗಿಲ್ಲ. ಬಂದು ಕೂತ್ಕೊಳ್ಳೋ ಪಾರಿವಾಳಗಳು ಎದಳಿಸಿ ಮಧ್ಯದಲ್ಲಿ ಫೋಟೋ ತಗೊಳಕ್ಕೆ. ಸೊ ಇದನ್ನ ಚಪ್ಪಲಿ ಹಾಕೊಂಡು ತುಳಿದಿದ್ರು, ಒಂದು ನಾಲ್ಕೈದು ಸರಿ ಹೇಳ್ದ ನಾನು ಏನೋ ಹೇಳ್ತಾ ಇದನ್ನಲ್ಲ ಅನ್ಬಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಅದಕ್ಕೋಸ್ಕರ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬೈತಾ ಇದಾರೆ ಹಂಗಂತ, ನೀನು ಸಾಕಿದ್ಯಾ ಪಾರಿವಾಳ ನಿಂಗೆ, ನಾವು ನಾ ತೀಗ ಮುಚ್ಕೊಂಡು ಹೋಗೋ, ನಾವು ತುಳಿದ್ರೆ ನಿಂಗೆ ಹಾಕೋ ಹೊಟ್ಟೆ ಅವ್ರಿ ನೀನು ಹಾಕ್ತಾ ಇದ್ದ ದಿವಸ ಅಂತ ಬೈತಾರೆ. ಇಲ್ಲಿ ಹಾಕೋ ಇದನ್ನ ಊಟ ಹಾಕೋದು ಯಾರು ಎಲ್ಲಾರು ಸೊ ಅದಕ್ಕೆ ಯಾರೇ ಬಂದ್ರೂ ಸ್ವಲ್ಪ ನೋಡ್ಕೊಂಡು ಓಡಾಡಿ. ಇವಾಗ ಆ ಹುಡುಗರು ಹೇಳ್ತಿರೋದು ಅರ್ಥ ಆಗ್ತಲ್ವಾ, ಅಷ್ಟು ಕೂಗಿ ಕೂಗಿ ಹೇಳ್ತಾರೆ ನಿಮ್ಮ ಊಟದಲ್ಲಿ ಯಾರಾದ್ರೂ ಕಾಲಿಟ್ರೆ ತಿಂತೀರಾ ಅಂತ. ಚಪ್ಪಲಿ ಹಾಕೊಂಡು ಅವ್ರು ಹೇಳ್ತಿರೋದು ಅದು ಓಡಾಡಬೇಡಿ ಅಂತಲ್ಲ, ಚಪ್ಪಲಿ ಬಿಚ್ಚಿಬಿಟ್ಟು ಓಡಾಡಿ, ಶೂಗಳು ಬಿಚ್ಚಿಬಿಟ್ಟು ಓಡಾಡಿ ಅಷ್ಟೇ ಅವ್ರು ಹೇಳ್ತಿರೋದು, ಅರ್ಥ ಮಾಡ್ಕೊಳ್ಳಿ. ಸೊ ಯಾರೇ ಯಾವುದೇ ಪ್ಲೇಸ್ ಇದೊಂದೇ ಅಂತಲ್ಲ, ನೀವು ಯಾವುದೇ ಪ್ಲೇಸ್ಗೆ ಹೋದಾಗ್ಲೂ ದಯವಿಟ್ಟು ಈ ಥರ ಯಾರಾದರೂ ಏನಾದರೂ ಹೇಳಿದಾಗ ಕೇಳೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ ಅಷ್ಟೇ.